ರೈತರ ಜೀವ ಭಾಗವಾದ ಹೆಸ್ಕಾಂನಲ್ಲಿ ಮತ್ತೆ ಭ್ರಷ್ಟಾಚಾರ ಕಂಡುಬರುತ್ತಿದೆ. ಪರಿವರ್ತಕ ರಿಪೇರಿ ಹೆಸರಲ್ಲಿ ಮತ್ತೆ ಲಕ್ಷಾಂತರ ರೂಪಾಯಿ ಲೂಟಿ ಹಿನ್ನೆಲೆ ಅತನಿ ಹೆಸ್ಕಾಂ ವಿರುದ್ಧ ಮತ್ತೆ ರೈತರು ಭುಗಿಲೆದ್ದಿದ್ದಾರೆ. ಪರಿವರ್ತಕಗಳು ಒಂದು ದಿನವೂ ಬಾಳಿಕೆ ಬರುತ್ತಿಲ್ಲ ಅನ್ನೋ ಆರೋಪ ಕೇಳಿಬರುತ್ತಿವೆ. ರೈತರಿಗೆ ಸಾಕಷ್ಟು ಸಮಸ್ಯೆಯಾಗುತ್ತಿದ್ದರು. ಯಾರೊಬ್ಬ ಚುನಾಯಿತ ಪ್ರತಿನಿಧಿ ಹೆಸ್ಕಾಂ ಇಲಾಖೆಗೆ ಭೇಟಿ ನೀಡಿದ ಹಿನ್ನೆಲೆ ಸ್ಥಳೀಯ ಶಾಸಕರ ವಿರುದ್ಧ ರೈತ ಮುಖಂಡರು ಆಕ್ರೋಶ ಹೊರಹಾಕಿದ್ದಾರೆ. ರೈತರ ಜೀವ ಭಾಗವಾದ ಹೆಸ್ಕಾಂನಲ್ಲಿ ಮತ್ತೆ ಭ್ರಷ್ಟಾಚಾರ. ಪರಿವರ್ತಕ ರಿಪೇರಿ ಹೆಸರಿನಲ್ಲಿ ಮತ್ತೆ ಲಕ್ಷಾಂತರ ರೂಪಾಯಿ ಲೂಟಿ. ಅಥಣಿ ಹೆಸ್ಕಾಂ ವಿರುದ್ಧ ಮತ್ತೆ ಭುಗಿಲೆದ್ದ ರೈತರು. ಕಳಪೆ ತಂತಿ ಆಯಿಲ್ ಬಳಕೆಯಿಂದ ಟಿಸಿ ಸುಡುತ್ತಿವೆ. ಪರಿವರ್ತಕಗಳು ಒಂದು ದಿನವೂ ಬಾಳಿಕೆ ಬರ್ತಿಲ್ಲ ಅನ್ನೋ ಆರೋಪ ಕೇಳಿಬರುತ್ತಿವೆ. ಒಂದೇ ದಿನ ಅಧಿಕಾರಿಗಳು ಸುಮಾರು 86 ಕೋಟಿ ರೂಪಾಯಿ ಹಗರಣದಲ್ಲಿ ಸಿಲುಕಿ ಅಮಾನತ್ತು ಆದ್ರು. ರೈತರಿಗೆ ಸಾಕಷ್ಟು ಸಮಸ್ಯೆ ಆಗುತ್ತಿದ್ರು. ಯಾವ ಚುನಾಯಿತ ಪ್ರತಿನಿಧಿ ಹೆಸ್ಕಾಂ ಇಲಾಖೆಗೆ ಭೇಟಿ ನೀಡದ ಹಿನ್ನೆಲೆ ಸ್ಥಳೀಯ ಶಾಸಕರ ವಿರುದ್ಧ ರೈತ ಮುಖಂಡರ ಆಕ್ರೋಶ ಭುಗಿಲೆದ್ದಿದೆ. ಎಲ್ಲಾ ಬೆಳೆ ಇವತ್ತು ಹಾಳಾಗಲಕ್ಕ ಮೂಲ ಕಾರಣೀಭೂತರು ಯಾರಪ್ಪ ಅಂತಂದ್ರೆ ಹೆಸ್ಕಾಂ ಇಲಾಖೆಯವರು. ಇವರನ್ನ ನಂಬಿ ನಾವು ಸಾಕಷ್ಟು ದುಡ್ಡನ್ನ ಖರ್ಚು ಮಾಡಿ ಪರಿವರ್ತಕಗಳನ್ನ ಅಳವಡಿಸಿಕೊಂಡಿದ್ವು. ಒಂದು ಪರಿವರ್ತಕ ಸೂತ್ರ ಇವರು 15 ದಿವಸಗಟ್ಟಲೆ ಕೊಡೋದಿಲ್ಲ ಅಂತಂದ್ರೆ ಇದು ನಮ್ಮ ನಾಚಿಕೆಗೇಡಿನ ಸಂಗತಿ. ಯಾಕಪ್ಪ ಅಂತಂದ್ರೆ ಕರ್ನಾಟಕ ರಾಜ್ಯದೊಳಗನ ಪ್ರಪ್ರಥಮ ಬಾರಿಗೆ ಪೈಲಟ್ ಯೋಜನೆ ಒಳಗೆ ಹಾಕಿರ್ತಕ್ಕಂಥ ಅಥಣಿ ಕ್ಷೇತ್ರ ಪೈಲಟ್ ಯೋಜನೆ ಒಳಗನ 15 ದಿವಸಕ್ಕೆ ಟಿ ಸಿ ಸಿಗತೈತಿ. ಇನ್ನು ಪೈಲಟ್ ಯೋಜನೆ ಇಲ್ಲದಂಥ ಕ್ಷೇತ್ರದೊಳಗೆ ಯಾವ ಪರಿಸ್ಥಿತಿ ಇರಬೇಕಂತಕ್ಕಂಥದ್ದು ಇವತ್ತು ಮೇಲ್ನೋಟಕ್ಕೆ ಕಂಡು ಬರಲಾಯ್ತು. ಇವರು ಟಿ ಸಿ ಏನು ರೀ ಪೂರ್ಣ ಕಳಪೆ ತಂತಿ ಕಳಪೆ ಆಯಿಲ್ ಯೂಸ್ ಮಾಡ್ತಾರೆ. ಮತ್ತು ಇವರು ಟೇಸ್ಟ್ ಮಾಡೋದಿಲ್ಲ. ನೇರವಾಗಿ ರೈತರು ಬಂದ್ರಪ್ಪ ಅಂತಂದ್ರೆ ಹೇರಿ ಕಳಿಸಿಬಿಡ್ತಾರೆ. ಅಲ್ಲಿ ಹೋಗ್ಬಿಡ್ದ ಅದು ಸುಟ್ಟು ಹೋಗಿಬಿಡ್ತೈತಿ. ಮತ್ತು ನಾವು ಇವ್ರ ಕಚೇರಿಗೆ ಅಲ್ದಾಡಬೇಕು. ಇದರಿಂದ ರೈತರಿಗೆ ಭಾಳ ಹರಾಸ್ಮೆಂಟ್ ಆಗೈತಿ. ಈಗಾಗಲೇ ನಾವು ಅಧಿಕಾರಿಗಳಿಗೆ ಮನವರಿಕೆ ಮಾಡಿಕೊಡೋದು. ಇವರು ತಕ್ಷಣ ಎಚ್ಚೆತ್ಕೊಂಡು ನಮಗೆ ಒಳ್ಳೆಯ ಗುಣಮಟ್ಟದ ಪರಿವರ್ತನೆಗಳನ್ನು ಕೊಟ್ಟರೆ ಸರಿ. ಇರದಿದ್ರೆ ಬರ್ತಕ್ಕಂಥ ದಿನಮಾನದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಉಗ್ರವಾದ ಹೋರಾಟವನ್ನು ಕೈಗೊಳ್ತೀವಿ ಅಂತೇಳಿ ಮಾಧ್ಯಮದ ಮುಖಾಂತರ ವಿನಂತಿಸ್ಕೊಳ್ತೇವೆ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.